ಇಶು ನಿಂಗೆ ಒಂದು ಗುಡ್ ನ್ಯೂಸ್ ಆದಿ. ಗುಡ್ ನ್ಯೂಸ್? ಏನದು? ಬಾಬಾ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಿದ್ದಾನ? ಹೇಗಿದ್ದಾನೆ? ಚೆನ್ನಾಗಿದ್ದಾನ? ಹಾ ಚೆನ್ನಾಗೇನೋ ಇದ್ದಾರೆ. ಆದ್ರೆ ಅವ್ರ ಮನೆಗೆ ಬರ್ತಿದ್ದಂಗೆ ದೊಡ್ಡ ಗಲಾಟೆನೆ ಆಗೋಯ್ತು. ಒಬ್ರಿಗೊಬ್ರಿಗೂ ಯುದ್ಧನೆ ನಡೆದೋಯ್ತು. ನನ್ಗಂತೂ ಏನ್ ಮಾಡ್ಬೇಕು, ಯಾರನ್ನ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐಶು ಏನ್ ಹೇಳ್ತಿದ್ಯಾ? ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಜಗಳ ಏನಕ್ಕಾಯ್ತು? ಸೃಷ್ಟಿ ದೃಷ್ಟಿ ಇಬ್ರು ಅವಳಿ ಮಕ್ಳಂತೆ. ಐಶು ಏನ್ ಹೇಳ್ತಿದ್ಯಾ? ಸೃಷ್ಟಿ ದೃಷ್ಟಿ ಅವಳಿ ಮಕ್ಳ? ಹಾ, ಅತ್ತೆ ಸೃಷ್ಟಿನ ಹುಟ್ಟಿದಾಗೆ ಕರ್ಕೊಂಡ್ ಬಂದ್ಬಿಟ್ರಂತೆ. ಅದನ್ ಕೇಳಿದ ತಕ್ಷಣ ಭಾವ ತುಂಬಾ ದೊಡ್ಡ ಗಲಾಟೆ ಮಾಡಿದ್ರು. ನನಗೂ ಈ ಮಕ್ಳಿಗೂ ಸಂಬಂಧನೇ ಇಲ್ಲ ಅಂತ ಅಕ್ಕನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಅದಕ್ಕೆ ಅತ್ತೆ ನಿನ್ಗೆ ಅಷ್ಟ ಅನುಮಾನ ಇದ್ರೆ ಡಿಎನ್ಎ ಟೆಸ್ಟ್ ಮಾಡ್ಸೋಣ ಬಾ ಅಂತ ಹೇಳಿದ್ದಾರೆ. ನಾವ್ ಇವಾಗ ಅಲ್ಲಿಗೆ ಹೋಗ್ತಿದೀವಿ. ನಾನು ನಿನ್ಗೆ ಲೈವ್ ಲೊಕೇಶನ್ ಸೆಂಡ್ ಮಾಡ್ತೀನಿ, ನೀನ್ ಫಾಲೋ ಮಾಡ್ಕೊಂಡು ಬಂದ್ಬಿಡು. ಸರಿ, ಕಳ್ಸು. ಯಾ ಲಕ್ಷ್ಮಿ, ಇದೆ ಕಣೆ ನಿನ್ಗೆ. ಹೀಗೆಲ್ಲ ಮಾಡಿ ನನ್ ಧ್ರುವನ ನನ್ನಿಂದ ದೂರ ಮಾಡ್ಬೋದು ಅನ್ಕೊಂಡಿದ್ಯಾ? ಅದು ಸಾಧ್ಯನೇ ಇಲ್ಲ. ನೋಡ್ತಿರು, ನೀನ್ ಕೊಡ್ತಿರೋ ಏಟಿಗೆ ಎದುರೇಟ್ ಕೊಡ್ಲಿಲ್ಲ ಅಂದ್ರೆ ನಾನು ಶಾರ್ವರಿನೇ ಅಲ್ಲ. ಈ ಸತಿ ನಾನು ಹೇಳೋ ಹಾಸ್ಪಿಟಲ್ ಅಲ್ಲಿ ನೀನು ಚೆಕ್ ಮಾಡಿಸ್ತೀಯ ಅಷ್ಟೇ. ಅಯ್ಯೋ, ಇವಾಗ ಅವರು ಅವನ್ನ ಯಾವ ಲ್ಯಾಬಿ ಕರ್ಕೊಂಡು ಹೋಗ್ತಾರೋ, ಅದಿನ್ನೇನೇನ್ ಮಾಡ್ತಾರೋ ಗೊತ್ತಿಲ್ಲ. ಮೊದ್ಲು ನಾನು ಅದನ್ನ ತಡಿಬೇಕು. ಒಂದ್ ನಿಮಿಷ, ನೀನ್ಯಾಕೆ ಇಲ್ಲಿ ಬಂದೆ? ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ನನ್ನ ಕಾರೆ ಹತ್ತೋದಕ್ ಬರ್ತೀಯ? ನಿನ್ ನೆರಳು ಸೋಕ್ಬಾರ್ದು ಅಂತ ನಾನಿದ್ರೆ ನನ್ ಪಕ್ಕದಲ್ಲೇ ಕೂರೋದಕ್ ಬರ್ತೀಯ? ನಿನ್ನ ನೋಡಿದ್ರೆ ನನ್ ರಕ್ತ ಕುದಿಯುತ್ತೆ. ಕಣ್ಣೀರು, ಈ ಕಣ್ಣೀರ್ನ ನಮ್ಮ ಅಮ್ಮನ ಮುಂದೆ ಹಾಕು, ಸ್ವಲ್ಪ ಸಿಂಪತಿನಾದ್ರೂ ಸಿಗುತ್ತೆ. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಗೊತ್ತಿಲ್ದಿರೋ ನಮ್ಮಅಮ್ಮ ಪಾಪಿಗಳನ್ನ ಪಕ್ಕದಲ್ಲಿ ಕೂಸ್ಕೊಂಡು ಓಡಾಡ್ತಾ ಇದ್ದಾರೆ. ನಿಮಗ್ ಭಯಕ್ಕ ಆಸೆ ಇರೋದು ನನ್ನಂತಾನೆ, ಇದ್ರಲ್ಲೂ ಅತ್ತೇನ್ ಯಾಕೆ ಹೇಳಿದ್ದೀರ? ಈ ರೀತಿ ಮಾತಾಡಿನೇ ನಮ್ಮ ಮನೇಲಿ ಇರೋರ್ನೆಲ್ಲ ಬುಟ್ಟಿಗೆ ಹಾಕೊಂಡಿದ್ಯಾ? ಇವತ್ತು ನಿಜ ಯಾವುದು ಸುಳ್ಳೆ ಅದು ಅಂತ ಗೊತ್ತಾಗುತ್ತೆ. ನೀನು ಮಾಡಿರೋ ಮೋಸದ ಪರೀಕ್ಷೆ ಇವತ್ತೇ ಮುಗಿಯುತ್ತೆ. ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಡಾಕ್ಟರ್. ನೀನೇನ್ ಹೆದರ್ಬೇಡ ಲಕ್ಷ್ಮಿ, ಸತ್ಯ ಅನ್ನೋದು ಸಮಾಧಾನದಿಂದ ಇದ್ದಾಗ ಸುಳ್ಳು ಅನ್ನೋದು ಕೇಕೆ ಹಾಕೊಂಡಾಗತ್ತಂತೆ.
ನೀನು ನನ್ ಕಾರಲ್ವಾ, ಅಧರ್ಮಕ್ಕೆ ಧರ್ಮ ಪಕ್ಕದಲ್ಲಿದ್ರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಡಿ. ನಿಮ್ಮನ್ ನೋಡಿದ್ರೆ ಪಾಪ ಅನ್ಸುತ್ತಮ್ಮ. ಧರ್ಮ ಅಧರ್ಮದ ಜೊತೆ ಇರಲ್ಲ ಅಂತ ನಿಮಗೆ ಗೊತ್ತು, ಆದ್ರೆ ಯಾವ್ದು ಧರ್ಮ ಯಾವ್ದು ಅಧರ್ಮ ಅನ್ನೋದು ನಿಮಗೆ ಗೊತ್ತಿಲ್ಲ. ಇವತ್ತು ಎಲ್ಲಾನು ಗೊತ್ತಾಗುತ್ತೆ. ನಿಮ್ ಜೊತೆ ಇರ್ಲಿ ಇಲ್ದೆ ಇರ್ಲಿ ನಾನಂತೂ ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ. ಸೃಷ್ಟಿ, ಸೃಷ್ಟಿನೂ ನಾನ್ ಹೆತ್ತ ಮಗಳೇ ಡಾಕ್ಟ್ರೆ. ಪ್ರಪಂಚ ಹುಡುಕಿದ್ರು ಅವಳ ಅಪ್ಪ ಅಮ್ಮ ನಿಮಗ್ ಸಿಗಲ್ಲ. ಯಾಕೆ ಗೊತ್ತಾ? ಅವಳೆತ್ತ ತಾಯಿ ನಮ್ಮಮ್ಮನೇ, ತಂದೆ ನೀವೇ. ನಾನ್ ಅನಾಥೆ ಅಂತ ಕೊರಗ್ತಿರ್ಬೇಕಾದ್ರೆ ನೀವ್ ನನ್ ಜೊತೆ ಇದ್ರಿ. ಈಗ ನನಗ್ ಎಲ್ರೂ ಸಿಕ್ಕಿದ್ರು ಅಂತ ನಿಮ್ಮನ್ ಬಿಟ್ಟು ಹೋಗಲ್ಲ ಅಪ್ಪ. ನಿಮ್ ಪ್ರೀತಿ ಯಾವಾಗ್ಲೂ ನನಗ್ ಸಿಗ್ಬೇಕು. ನನ್ನ ನಿಮ್ಮನ್ನ ದೂರ ಮಾಡಕ್ಕೆ ಸಾವನ್ ಬಿಟ್ರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಇಲ್ಲ ಕಂದ, ನನ್ನನ್ನ ನಿನ್ನನ್ನು ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ಅಡಿಗೆ ಅಮ್ಮ ಹೇಳ್ತಾ ಇರೋದೆಲ್ಲ ಸುಳ್ಳು. ನಿನಗವರು ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಮಾಡ್ತಿರೋ ಮೋಸ ನಿನಗ್ ಗೊತ್ತಾಗುತ್ತೆ. ಇಲ್ಲ ಅಪ್ಪ, ಅಮ್ಮ ತುಂಬಾ ಒಳ್ಳೆಯವರು. ನೀವ್ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮಗ್ ಸತ್ಯ ಗೊತ್ತಾಗಿ ನಾವೆಲ್ಲ ಸಂತೋಷವಾಗಿದ್ರೆ ಸಾಕು.
ಕಾಲೇಜಲ್ಲಿ ಆಕ್ಸಿಡೆಂಟ್ ಆದಾಗ ಬಂದಿರೋ ರಿಪೋರ್ಟ್. ಇದೇನು ಹೇಳುತ್ತೆ ಗೊತ್ತಮ್ಮ? ಈ ಜೀವನದಲ್ಲಿ ನನಗೆ ಮಕ್ಕಳಾಗೋ ಭಾಗ್ಯನೇ ಇಲ್ಲ. ನೆನ್ಪಿಟ್ಕೋ, ನಿನ್ನ ಪಾಪದ ಪಿಂಡಕ್ಕೆ ನಾನ್ ಯಾವತ್ತು ತಂದೆ ಸ್ಥಾನ ಕೊಡಲ್ಲ. ನೀನಿಲ್ಲಿ ಎಷ್ಟೇ ಗೋಗೆರೆದ್ರು, ಭಿಕ್ಷೆ ಬೇಡ್ಕೊಂಡ್ರು ಈ ಮಗು ವಂಶೋದ್ಧಾರಕ್ಕೆ ಆಗಲ್ಲ. ಕೇಳೋರಿಲ್ಲ ನಿನ್ನ ಕ್ರಂದನಾ
ಬೇಕಾಗಿದ್ದಾಗ ನಿನ್ನ ಕೈಯ, ಹೋರಾಡೋಕೆ ನಿಂಗಿಲ್ಲಿ ಸಾಧ್ಯನ. ವೈರಿಗೂ ಬೇಡ ಈ ಯಮಯಾತನೆ. ಅಯ್ಯೋ ಶಿವನೇ ಕಲ್ಲಾನೀನೇ, ಅಯ್ಯೋ ಶಿವನೇ ಯಾಕಿಲ್ಲ ನಿಂತ್ಕೊಂಡೆ ಐಶು? ಬಾ ಒಳಗ್ ಹೋಗೋಣ. ನೀವ್ ಹೋಗಿರಿ ಅತ್ತೆ, ನಾನ್ ಬರ್ತೀನಿ. ಒಬ್ಳೆ ಇಲ್ಲೇನ್ ಮಾಡ್ತೀಯಾ? ಬಾ ಒಳಗೆ. ಇಲ್ಲ, ಆದಿಕ್ ಬರಕ್ ಹೇಳಿದೆ, ಲೊಕೇಶನ್ ಕಳ್ಸಿದೀನಿ, ಅವ್ನ್ ಬಂದಿದ ತಕ್ಷಣ ಒಳಗ್ ಕರ್ಕೊಂಡ್ಬರ್ತೀನಿ. ಸರಿ, ಬೇಗ ಬಾ. ಸರಿ ಅತ್ತೆ. ಅಕೌಂಟ್ಗೆ 2 ಲಕ್ಷ ರೂಪಾಯಿ ಕ್ರೆಡಿಟ್ ಆಗ್ಬೇಕು ಅಂದ್ರೆ ನಾನ್ ಹೇಳಿದ ಕೆಲಸ ನೀನ್ ಮಾಡ್ಬೇಕು. ಯಾರು ನೀವು? ನನ್ಗೆ ದುಡ್ಡು ಕೊಡ್ತೀರಾ? ನಾನ್ ಯಾರು ಅನ್ನೋದು ನಿನಗ್ ಬೇಡ. ನೀನ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ಪರಿಸ್ಥಿತಿ ಏನು ಅಂತ ನನಗ್ ಗೊತ್ತು. ನಾನ್ ಹೇಳಿದ ಕೆಲಸ ನೀನ್ ಮಾಡಿದ್ರೆ ನಿನಗಿರೋ ಹಣದ ಅವಶ್ಯಕತೆ ತೀರುತ್ತೆ. ನಾನೇ ನಿನಗೆ ಬಿಟ್ಟಿಯಾಗಿ ದುಡ್ಡು ಕೊಡಲ್ಲ. ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ತಗೋತೀನಿ. ಸರಿ, ಏನ್ ಮಾಡ್ಬೇಕು? ಏನ್ ಬಂತು ರಿಪೋರ್ಟ್ ಅಲ್ಲಿ? ನಿನ್ನೇನೆ ಕೇಳ್ತಿರೋದು